ಬಿಜೆಪಿ ಕಾಲಾವಧಿಯ ಹಗರಣಗಳ ಪಟ್ಟಿ ನಮ್ಮಲ್ಲಿದೆ ಅಂತ MLC ಶರಣಗೌಡರು ಮಾತಾಡಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಬರ್ತಾ ಇದ್ದಂತೆಯೇ ಬಿಜೆಪಿ ಕಾಲಾವಧಿಯಲ್ಲಿ ನಡೆದಂಥ ಹಗರಣಗಳ ಪಟ್ಟಿ ನಮ್ಮಲ್ಲಿದೆ, ಹೊರಗಡೆ ತೆಗೆದ್ರೆ ಬಿಜೆಪಿಯ ಎಲ್ಲರೂ ಜೈಲಲ್ಲಿರಬೇಕಾಗತ್ತೆ ಅಂತ ರಾಯಚೂರಲ್ಲಿ MLC ಶರಣಗೌಡ ಬಯ್ಯಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸೋದಕ್ಕೆ ಕೆಲಸ ಆಗಿದೆ. ಬಿಜೆಪಿಯವರ ಷಡ್ಯಂತ್ರ ಇದು, ಇದರಲ್ಲಿ ಯಾವುದೇ ಹುರುಳಿಲ್ಲ. ಬೇರೆ ಮುಖ್ಯಮಂತ್ರಿ ಥರ ಅಲ್ಲ, ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಬೆನ್ನಿಗೆ MLC ಶರಣಗೌಡ ಬಯ್ಯಾಪುರ ನಿಂತಿದ್ದಾರೆ. ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳ ಪಟ್ಟಿ ಇದೆ ಇನ್ನು. ಈ ಎಲ್ಲ ಹಗರಣಗಳನ್ನು ತೆಗೆದ್ರೆ BJPಯಲ್ಲಿ ಯಾರು ಉಳಿಯಲ್ಲ, ಎಲ್ಲರೂ ಜೈಲಲ್ಲಿರ್ತಾರೆ. ಅಲ್ಲೇ ಅವ್ರು ಮೀಟಿಂಗ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನು ಅವ್ರು ವಿಚಾರ ಮಾಡಬೇಕು. ಹಿಂದೆ ಮುಖ್ಯಮಂತ್ರಿ ಇದ್ದಂಥ ಯಡಿಯೂರಪ್ಪ ಅವರು ಡೈರೆಕ್ಟಾಗಿ ಚೆಕ್ ತಗೊಂಡಿದ್ದರು. ಸಿದ್ದರಾಮಯ್ಯ ಅವರು ಅಂಥ ಕೆಲಸ ಮಾಡಿಲ್ಲ. ಸುಮ್ಮನೆ ತಮ್ಮ ಅಧಿಕಾರಾವಧಿಯಲ್ಲಿ ಅಲಾಟ್ಮೆಂಟ್ ಮಾಡಿ ಇದನ್ನು ಬೇಕಂತಲೇ ಅವ್ರ ಮೇಲೆ ಗೂಬೆ ಕುಂದಿರಿಸ್ಬೇಕಂತ ಇದು ಒಂದು ಷಡ್ಯಂತ್ರ BJPಯವ್ರದ್ದು. ಇದರಲ್ಲಿ ಯಾವುದೇ ಉರುಳಿಲ್ಲ. ಇವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.